ಕಲಬುರಗಿ ಮಹಾನಗರ ಪಾಲಿಕೆಗೆ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ ಗೌರವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಬೆಂಗಳೂರಿನಲ್ಲಿ ಇಂದು ಪ್ರದಾನ ಇಂದು ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮ ಮಹಾನಗರ ಪಾಲಿಕೆ ವತಿಯಿಂದ ಸಸಿ ನೆಟ್ಟು ಪರಿಸರ ದಿನಾಚರಣೆ ಪ್ರೊಫೆಸರ್ ಮಲ್ಲೇಪುರಂ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿ ಸಾಧನೆಗೈದು ಐವರಿಗೆ ಪ್ರಶಸ್ತಿ ನೀಡಿ ಸನ್ಮಾನ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪರಿಸರ ದಿನಾಚರಣೆ ವಿದ್ಯಾರ್ಥಿಗಳಿಗೆ ಸಸಿ ವಿತರಿಸಿ ಪರಿಸರ ಸಂರಕ್ಷಣೆ ಬಗ್ಗೆ ಮಾಹಿತಿ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಅವ್ಯವಹಾರ ಸುದ್ದಿ ಹಿನ್ನೆಲೆ ಇದು ಆಧಾರರಹಿತ ಮತ್ತು ಸುಳ್ಳು ಎಂದು ಆಡಳಿತ ಮಂಡಳಿ ಸ್ಪಷ್ಟನೆ ಗ್ರಾಮ ಪಂಚಾಯತ್ ನೌಕರರ ಒಂದು ವರ್ಷದ ಸಂಬಳಕ್ಕೆ ವಿಳಂಬ ಜೂನ್ 12 ರಂದು ಅನಿರ್ದಿಷ್ಟ ಧರಣಿ ನಡೆಸಲು ನಿರ್ಧಾರ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಿಸರ್ಗದೊಂದಿಗೆ ಜನರನ್ನು ಜೋಡಿಸುವ ಕುರಿತು ಉಪನ್ಯಾಸ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಎನ್ ಕೆಸರಡ್ಗಿ ಇಂದು ವಿಶ್ವ ಪರಿಸರ ದಿನದ ಅಂಗವಾಗಿ ಕಲಬುರಗಿ ಮಹಾನಗರ ಪಾಲಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕಲಬುರಗಿ ಮಹಾನಗರ ಪಾಲಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಕರ್ನಾಟಕ ರಾಜ್ಯದ ಪರಿಸರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅರಣ್ಯ ಜೀವಿ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಮಾಲಿನ್ಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಂಯುಕ್ತಾಶ್ರಯದಲ್ಲಿ ಇಂದು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ ರಾಜ್ಯದ ಹಲವು ಮಹಾನಗರ ಪಾಲಿಕೆಗಳಿಗೆ ಪರಿಸರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಇದರಲ್ಲಿ ನಮ್ಮ ಕಲಬುರಗಿಯ ಮಹಾನಗರ ಪಾಲಿಕೆಯ ಮಹಾಪೌರರಾದ ಶರಣ್ಕುಮಾರ್ ಮೋದಿ ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಅವರಿಗೆ ಪರಿಸರ ಪ್ರಶಸ್ತಿ 1 ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿ ಫಲಕವನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಈ ವೇದಿಕೆ ಮೇಲೆ ಅರಣ್ಯ ಸಚಿವರಾದ ರಮಾನಾಥ್ ರೈ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು ಕಲಬುರಗಿ ಮಹಾನಗರ ಪಾಲಿಕೆ ಹಸಿರು ಕಲಬುರಗಿ ಸಂಘಟನೆ ಅರಣ್ಯ ಇಲಾಖೆ ಹಾಗೂ ಇನ್ನಿತರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು ಕಲಬುರಗಿಯ ಜಗತ್ಪುರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಸಸ್ಯಗಳನ್ನು ಹಿಡಿದು ವಾಕ್ಯಥಾನ್ ಮಾಡಲಾಯಿತು ಕಲಬುರಗಿಯ ವಿವಿಧೆಡೆ ಸಸ್ಯಗಳನ್ನು ನೆಡುವ ಮೂಲಕ ಅವುಗಳನ್ನು ಸಂರಕ್ಷಿಸುವುದು ಹಸಿರು ಕಲಬುರಗಿ ಸಂಘಟನೆಯ ಉದ್ದೇಶವಾಗಿದೆ ಎಂದು ಸಂಘಟನೆಯ ನಳಿನಿ ಮಹಾದಾವ್ಕರ್ ತಿಳಿಸಿದರು
ಒಂದು ವಿಶ್ವ ಪರಿಸರ ದಿನ ಜೂನ್ 5 ನಾವೆಲ್ಲ ಹಸಿರು ಕಲಬುರಗಿಯ ಒಂದು ಸಂಘಟನೆಯವರು ಇದನ್ನ ಹೋದ ವರ್ಷ ಅಂದ್ರೆ ಜೂನ್ 2016 ಈ ಟೈಮ್ ಅಲ್ಲಿ ನಾವೆಲ್ಲ ಸಂಘಟಿತರಾಗಿ ಈ ಗುಲ್ಬರ್ಗಾದಲ್ಲಿ ನಾವು ಗಿಡ ನೆಡೋದಕ್ಕೆ ಕಾರ್ಪೊರೇಷನ್ ಹಾಗೂ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರ ಜೊತೆ ಕೂಡಿ ನಾವೆಲ್ಲ ಈ ಒಂದು ಸಂಘಟನೆಯಿಂದ ಇದನ್ನ ಬೆಳೆಸಬೇಕು ಅಂತ ವಿಚಾರ ಮಾಡಿ ಒಂದೆಲ್ಲ ಕೂಡಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ ಈ ವರ್ಷನೂ ಕಾರ್ಪೊರೇಷನ್ ದವರು ನಮಗೊಂದು ಅವಕಾಶ ಕೊಟ್ಟು ನಮ್ಮ ತಮ್ಮ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಕರೆದಿದ್ದಕ್ಕೆ ನಾವೆಲ್ಲ ಅವರಿಗೆ ಋಣಿಯಾಗಿದ್ದೇವೆ ಇನ್ನು ಮುಂದೆಯೂ ನಾವೆಲ್ಲ ಈ ಕಾರ್ಯಕ್ರಮದ ಅಡಿ ಗಿಡಗಳನ್ನು ನೆಡುವುದಲ್ಲದೆ ಅವನ್ನೆಲ್ಲ ಸಂರಕ್ಷಣೆ ಮಾಡುವುದನ್ನು ಎಲ್ಲ ನಾಗರಿಕರಲ್ಲಿ ಕೇಳಿಕೊಳ್ಳತಾ ಇದ್ದೀವಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂದರೆ ಮಾತ್ರ ಗುಲ್ಬರ್ಗಾ ನಗರವನ್ನು ನಾವು ಹಸಿರಾಗಿಸಲು ಸಾಧ್ಯ ಇವತ್ತಿನ ದಿವಸ ವಿಶ್ವ ಪರಿಸರ ದಿನ ಇವತ್ತು ಜಗತ್ ಸರ್ಕಲ್ನಿಂದ ವಿಧಾನಸೌಧ ಮಹಾನಗರಪಾಲಿಕೆ ಸಿಬ್ಬಂದಿಗಳು ಮತ್ತು ಎಲ್ಲ ಸಂಘಟನೆ ಸಂಸ್ಥೆಗಳು ಮ್ಯಾರಥಾನ್ ಮಾಡಿದ್ವಿ ಇವತ್ತಿನ ದಿವಸದಿಂದ ಹಸಿರು ಕಲಬುಜಿಗೆ ಮಾಡಬೇಕಂತ ಎಲ್ಲರಿಗೆ ಜನತೆಗೆ ನಾ ಮಹಾನಗರ ಪಾಲಿಕೆ ಸದಸ್ಯನ ಅಂತ ಪ್ರಮೋದ್ ತಿವಾರಿ ಅಂತ ಹೇಳಿಬಿಡ್ತೀನಿ ಬರಬೇಕಾಗಿತ್ತು ಆಯುಕ್ತ ಪೂಜ್ಯ ಮಹಾಪೌರ್ ಶರಣ್ಕುಮಾರ್ ಮೋದಿಯವರು ಇವತ್ತಿನ ದಿವಸ ಪರಿಸರ ಸಲಾಗ ಅವಾರ್ಡ ಸಿ ಎಂ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಬಳಿ ಹೋಗಿದ್ದಾರೆ ಅವಾರ್ಡ್ ಇದು ಮಾಡಲಿಕ್ಕೆ ಜೂನ್ 5 ವಿಶ್ವ ಪರಿಸರ ದಿನ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ಸ್ ಒಂದು ಥೀಮ್ ಕೊಟ್ಟಿದೆ ವಿಶ್ವದಾದ್ಯಂತ ಒಂದು ಥೀಮ್ ಕನೆಕ್ಟಿಂಗ್ ಪೀಪಲ್ ಟು ದಿ ನೇಚರ್ ಇದು ಒಂದು ಥೀಮು ಸೊ ಅದಕ್ಕೆ ನಾವು ಮಾಸ್ ಕಾಂಗ್ರಿಗೇಷನ್ಸ್ ಅರೌಂಡ್ 1,000 ಜನ ನಮ್ಮ ಪೌರ ಕಾರ್ಮಿಕರು ಹಸಿರು ಕಲಬುರಗಿ ತಂಡ ಮತ್ತು ಚಿರಾಯು ತಂಡ ವೇರಿಯಸ್ ಆರ್ಗನೈಸೇಷನ್ಸ್ ಜೊತೆ ಒಂದುಗೂಡಿ ನಾವು ಜಗತ್ ಸರ್ಕಲಿಂದ ಡಿ ಸಿ ಆಫೀಸ್ ತನಕ ವಾಕ್ಯಥಾನ್ ಸಸಿಗಳನ್ನ ಹಿಡ್ಕೊಂಡು ವಾಕ್ಯಥಾನ್ ಮಾಡಿದ್ವಿ ಟು ಜನರೇಟ್ ಅವೇರ್ನೆಸ್ ಮತ್ತು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಥೀಮ್ ಆಗಿತ್ತಲ್ಲ ಕನೆಕ್ಟ್ ಪೀಪಲ್ ಟು ದಿ ನೇಚರ್ ಅದೊಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ಲಿ ನಾವು ಇವತ್ತು ಮಾಡಿದ್ವಿ ಎರಡನೇದು ಸಸಿ ನೆಡೋ ಕಾರ್ಯಕ್ರಮ ಇತ್ತು ಮಹಾನಗರ ಪಾಲಿಕೆ ಸುಮಾರು 43,000 ಸಸಿಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ತಗೊಂಡಿದೆ ಅದನ್ನೆಲ್ಲನೂ ಇಡೀ ಸಿಟಿನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ನಮಸ್ಕಾರ ನಾನು ಡಾಕ್ಟರ್ ಶರಣ್ ಹತ್ತಿ ಅಂತ ಕ್ಯಾನ್ಸರ್ ತಜ್ಞ ಚಿರಾಯು ಆಸ್ಪತ್ರೆಯಲ್ಲಿ ಇವತ್ತು ಪರಿಸರ ದಿನವಾದದ್ರಿಂದ ಇವತ್ತು ನಮಗೆ ತುಂಬ ಸಂತಸಕರ ಸುದ್ದಿ ಹಸಿರು ಕಲಬುರಗಿ ಮತ್ತು ಮುನ್ಸಿಪಲ್ ಗುಲ್ಬರ್ಗಾ ಕಾರ್ಪೊರೇಷನ್ ಜೊತೆಗೆ ನಮ್ದು ಕೆಲಸ ಹಮ್ಮಿಕೊಂಡಿದ್ದಾರೆ ಇವಾಗ ಒಂದು 25 ವರ್ಷದ ಹಿಂದೆ ನಮ್ಮ ಸ್ಕೂಲಲ್ಲೆಲ್ಲ ಹಸಿರೇ ಉಸಿರು ಅಂತ ಹೇಳ್ತಿದ್ರು ಆವಾಗ ಕೇಳಿದಾಗ ನಮಗೆ ಅದೊಂದು ಪ್ರಾವರ್ಬ್ ಅಂತ ಹೇಳಿಕೆ ಅಂತ ಅನಿಸ್ಬಿಟ್ಟು ನಾವು ಬರೀ ಅದನ್ನು ಬಾಯ್ಪಾಠ ಮಾಡ್ತಿದ್ವಿ ಬಟ್ ಇವತ್ತಿನ ದಿವಸ ಕಲಬುರಗಿನಲ್ಲಿ ಎಷ್ಟೊಂದು ಬಿಸಿಲು ಬರ್ತಾ ಇದೆ ಒಂದೊಂದು ಸರ್ತಿ ಒಂದೊಂದು ದಿವಸ ನೀವೆಲ್ಲರೂ ಕಂಡಿರ್ಬೋದು ಮಧ್ಯಾಹ್ನ ಹೊತ್ತು ನಮಗೆ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಸೊ ಆ ಥರ ಗಿಡಗಳಿದ್ದರೆ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಎಲ್ಲ ಗಿಡಗಳಿದ್ದರೆ ಅದು ತಂಪಾದಿತ್ತು ನಮಗೆ ಉಸಿರಾಡೋಕ್ಕೂ ಈಸಿ ಆಗ್ತಿತ್ತು ಸೊ ಇವತ್ತಿನ ದಿವಸ ಅದು ಪ್ರಾಕ್ಟಿಕಲ್ ಆಗಿ ಬಂದಿದೆ ಹಸಿರೇ ಉಸಿರು ಅಂತ ಸೊ ಹೀಗಾಗಿ ಎಲ್ಲರೂ ಪ್ರತಿಯೊಬ್ಬರು ಪರ್ ಹೆಡ್ ಒಂದು ಗಿಡ ನೆಟ್ಬಿಟ್ಟು ಆ ಗಿಡವೇ ನಮ್ದು ಜೀವನ ಈಗ ನಮಗೇನಾದರೂ ಜ್ವರ ಬಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ನಮಗೇನಾದರೂ ಗಾಯ ಆದರೆ ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಹೋಗ್ತೀವಿ ಸೊ ಆ ಥರ ಆ ಗಿಡಕ್ಕೆ ನಮ್ಮ ಜೀವನ ಅಂತ ತಿಳ್ಕೊಂಡು ನಾವು ಇದು ಮಾಡಿದರೆ ಪ್ರತಿಯೊಬ್ಬರೂ ಒಂದು ಗಿಡದ ಬಗ್ಗೆ ಕಾಳಜಿ ವಹಿಸಿದರೆ ಪೂರ್ತಿ ಜಗತ್ತೇ ಒಂದು ಹಸಿರವಾದ ತಾಣ ಆಗಿಬಿಡುತ್ತೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಹಸಿರು ಕಲಬುರಗಿ ಸಂಘಟನೆಯ ಕಾರ್ಯಕರ್ತರು ಚಿರಾಯು ಆಸ್ಪತ್ರೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿದರು ಪ್ರೊಫೆಸರ್ ಮಲ್ಲೇಪುರಂ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ 5 ಜನ ಮಹನೀಯರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರೊಫೆಸರ್ ಮಲ್ಲೇಪುರಂ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ 5 ಜನ ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಎಂದು ಕಲಬುರಗಿಯ ದಿ ಐಡಿಯಲ್ ಫೈನ್ ಆರ್ಟ್ ಸಂಸ್ಥೆಯ ಅನಿಕೇತನ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಈಚಿ ಬೋರಲಿಂಗಯ್ಯ ಆಗಮಿಸಿದರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ಟಿ ಪೋತೆ ಅಧ್ಯಕ್ಷತೆಯನ್ನು ವಹಿಸಿದರು ಅಂತಾರಾಷ್ಟ್ರೀಯ ಚಿತ್ರಕಲಾವಿದರಾದ ಪ್ರೊಫೆಸರ್ ವಿಜಿ ಅಂದಾನಿಯವರು ಪ್ರಶಸ್ತಿ ಪ್ರದಾನ ಮಾಡಿದರು
ಈ ಕಾರ್ಯಕ್ರಮವು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಮಲ್ಲಪುರಂ ಜಿ ವೆಂಕಟೇಶ್ ಅವರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಜೀವಮಾನ ಸಾಧನೆಗಾಗಿ ಪ್ರೊಫೆಸರ್ ಮಲ್ಲಪುರಂ ಸಾಹಿತ್ಯ ಪ್ರಶಸ್ತಿಯನ್ನು ಡಾಕ್ಟರ್ ನೀಲಗಿರಿ ತಳವಾರ ಅವರಿಗೆ, ಕನಕದಾಸರ ಕೀರ್ತನೆಗಳ ಸಾಂಸ್ಕೃತಿಕ ಅನನ್ಯತೆ ಈ ಪುಸ್ತಕಕ್ಕಾಗಿ ಬಿ ಶ್ಯಾಮ್ ಸುಂದರ್ ಪುಸ್ತಕ ಬಹುಮಾನವನ್ನು ಡಾಕ್ಟರ್ ಶಿವಾನಂದ್ ಕೆಳಗಿನಮನಿಯವರಿಗೆ, ಅವ್ವ ಮತ್ತು ಸೈಕಲ್ ಕಥಾ ಸಂಕಲನಕ್ಕೆ ಶರಣ ಉರ್ಲಿಂಗ ಪೆದ್ದಿ ಪುಸ್ತಕ ಬಹುಮಾನವನ್ನು ಶ್ರೀ ನಾಗೇಶ್ ತಳವಾರ ಅವರಿಗೆ, ಪ್ರಣೀತೆ ಗಜಲ್ಗಳ ಸಂಕಲನಕ್ಕೆ ರಮಾಬಾಯಿ ಅಂಬೇಡ್ಕರ್ ಪುಸ್ತಕ ಬಹುಮಾನವನ್ನು ಪ್ರೇಮ ಹೋಗಾರ ಅವರಿಗೆ, ಹಾಗೂ ಸಾಮಾಜಿಕ ಮತ್ತು ಸಾಹಿತ್ಯಿಕ ಸೇವೆಗಾಗಿ ಜ್ಯೋತಿಬಾ ಫುಲೆ ಪುರಸ್ಕಾರವನ್ನು ಡಾಕ್ಟರ್ ಜಗನ್ನಾಥ್ ಸಿಂಧಿ ಅವರಿಗೆ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಮಲ್ಲಪುರಂ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ಎಲ್ಲಾ ಪದಾಧಿಕಾರಿಗಳು, ಸಾಹಿತ್ಯಾಸಕ್ತರು ಮತ್ತು ಗಣ್ಯರು ಭಾಗವಹಿಸಿದರು. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸಸಿ ನೀಡಿ ಪರಿಸರ ದಿನಾಚರಣೆಯನ್ನು ಮಾಡಲಾಯಿತು. ಕಲಬುರಗಿ ನಗರದ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವಿಶ್ವ ಪರಿಸರ ದಿನವನ್ನ ವಿಶಿಷ್ಟವಾಗಿ ಆಚರಿಸಲಾಯಿತು. ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರದ ಬಗ್ಗೆ ವಿಶಿಷ್ಟ ಕಾಳಜಿಯ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶುಭಾಶಯಗಳನ್ನು ಹೇಳಿಕೊಡುತ್ತೇನೆ. ಮತ್ತು ಉದಯ ಆಚಾರ್ಯರಾಗಿರುವಂತಹ ಎಲ್ಲ ಶಿಕ್ಷಕರು
ನಮಗೆಲ್ಲ ಯಾವಾಗ ಎಚ್ಚರಿಕೆ ಆಗ್ತದೆ ಅಂತಂದ್ರೆ ಯಾವಾಗ ದಿನಾಚರಣೆ ಇರ್ತದೆ ಅವಾಗ ಎಚ್ಚರಿಕೆ ಆಗ್ತದೆ. ನಿನ್ನೆ ತನಕ ಇರೋ ಸುದ್ದಿನೇ ಇರಲಿಲ್ಲ, ಒಂದಿಷ್ಟು ಪೇಪರ್ನಾಗ ಟಿವಿಯಾಗ ಬರೋದ್ ನೋಡಿ ಓ ನಾಳೆ ವಿಶ್ವ ಪರಿಸರ ದಿನಾಚರಣೆ ಆದ ಅಂತ ಅನ್ಕೊಂತೀವಿ. ಬರೀ ಇದೊಂದೇ ಅಲ್ಲ, ಈ ಬಸವ ಜಯಂತಿ ಆಚರಣೆ ಮಾಡ್ತೀವಿ, ಬುದ್ಧ ಪೂರ್ಣಿಮೆ ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ತೀವಿ, ವಾಲ್ಮೀಕಿ ಜಯಂತಿ ಮಾಡ್ತೀವಿ, ಯಮರೆಡ್ಡಿ ಮಲ್ಲಮ್ಮ ಜಯಂತಿ ಮಾಡ್ತೀವಿ, ನಾರಾಯಣ ಗುರುವಿನ ಜಯಂತಿ ಮಾಡ್ತೀವಿ, ಎಲ್ಲರೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಮಾಡ್ತೀವಿ. ಇವೆಲ್ಲರೂ ಯಾವಾಗ ನೆನಪಿಗೆ ಬರ್ತಾರೆ ನಮಗಂದ್ರೆ ಸಾಮಾನ್ಯವಾಗಿ ಅವರವರ ಬರ್ತ್ಡೇ ದಿನ ಹೌದು ನಮ್ಮ ಪತ್ರಿಕೆಯಲ್ಲಿ ಬರ್ತಾವ, ಆಮೇಲೆ ಆಯಾ ಸಮಾಜದವರು ಆಚರಣೆ ಮಾಡ್ತಿರ್ತಾರ, ಅದನ್ನು ನೋಡ್ತೀವಿ. ಅವಾಗ ಓಹೋ ಇವತ್ತು ಈ ದಿನಾಚರಣೆ ಅದ, ಇವತ್ತು ಇವ್ರ ಜನ್ಮದಿನಾಚರಣೆ ಅದ ಅಂತ ತಿಳ್ಕೊಂಡು ನಾವು ಮಾಡ್ಲಿಕ್ಕೆ ಹತ್ತೀವಿ. ಆದರೆ ದಯವಿಟ್ಟು ಈಗ ಆಗಬಾರ್ದು. ನಾವು ಹಿಂದಿನ ಕಾಲದಾಗ ನೋಡ್ರಿ ಇವು ಯಾವ ದಿನಾಚರಣೆ ಇರಲಿಲ್ಲ, ಆದರೆ ಅವರೆಲ್ಲರ ಜನ್ಮದಿನವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ರು. ಈಗ ಸಾವಿರಾರು ವರ್ಷಗಳಿಂದ ವಿಶ್ವ ಪರಿಸರ ದಿನ ಇದೆ. ಯಾವಾಗ ಎಲ್ಲ ರಾಷ್ಟ್ರಗಳು ಒಂದು ಒಕ್ಕೂಟ ಸೇರಿಕೊಂಡು ಒಂದು ವಿಶ್ವಸಂಸ್ಥೆ ಅಂತ ಮಾಡಿಕೊಂಡ್ರು, ವಿಶ್ವಸಂಸ್ಥೆಯಲ್ಲಿ ಅಡಿಯಲ್ಲಿ ಬರುವಂಥ ಎಲ್ಲ ರಾಷ್ಟ್ರಗಳು ಮೀಟಿಂಗ್ ಮಾಡಿಕೊಂಡು ಇದಕ್ಕೆ ಯೋಗ ಡೇ, ಇದಕ್ಕೆ ಯಾವುದು ಪರಿಸರ ದಿನಾಚರಣೆ, ಇದಕ್ಕೆ ಮತ್ತೊಂದು ದಿನಾಚರಣೆ ಅಂತ ತಿಳ್ಕೊಂಡು ಹೆಸರಿಟ್ಟುಕೊಂಡಿವೆ ಅಷ್ಟೇ. ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಮಾಲಾ, ಎಂಬಿ ಅಂಬಲಗಿ, ಶಿವರಂಜನ್ ಸತ್ಯಂಪೇಟೆ, ಚಂದ್ರಶೇಖರ್ ಪಾಟೀಲ್, ಪವಿತ್ರಾ ರೆಡ್ಡಿ, ಶಾಂತಯ್ಯ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂದು ಅಧ್ಯಕ್ಷ ಕೆ ನಾಗಪ್ಪ ಹೊನ್ನಾಳಿ ಹೇಳಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿಯ ಸಂಘದಲ್ಲಿ ಗೋಲ್ಮಾಲ್ ಮತ್ತು ಅವ್ಯವಹಾರ ನಡೆಯುತ್ತಿದೆ ಎಂದು ಹನುಮಂತ್ ರಾಜು ಲೆಂಕಿ ಅವರು ನೀಡಿದ ಹೇಳಿಕೆ ಸತ್ಯಕ್ಕೆ ದೂರವಾದುದು ಮತ್ತು ಆಧಾರ ರಹಿತವಾದುದು ಎಂದು ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರುಗಳು ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಾವು ಕಳೆದ ತಿಂಗಳಲ್ಲಿ ಬೋರ್ಡ್ದಲ್ಲಿ ಮೀಟಿಂಗ್ ತಗೊಂಡು ರೆಸೊಲ್ಯೂಷನ್ ಪಾಸ್ ಮಾಡಿ ಇವ್ರ ಮ್ಯಾಗ ತಕ್ಷಣ ಶಿಸ್ತಿನ ಕ್ರಮ ಜರುಗಿಸ್ರಿ ಅಂತಕೊಂಡು ಆಡಳಿತ ಮಂಡಳಿದವರು ನಾವು ರಿಪೋರ್ಟ್ ಮಾಡಿದೆವು. ಆ ರಿಪೋರ್ಟ್ ಕೋಪರೇಟಿವ್ ಹೋಗ್ಯದ, ಕೋಪರೇಟಿವ್ಲಿಂದ ಬೆಂಗಳೂರು ಹೋಗ್ಯದ. ಸೊ ಈಗ ಒಟ್ಟಾರೆ ಈ ರಿಪೋರ್ಟ್ ಬಹಿಷ್ಕಾರ ಮಾಡಿ, ಈ ರಿಪೋರ್ಟ್ ಆಗಬಾರ್ದು, ಈ ರಿಪೋರ್ಟ್ ಜಾರಿ ಆಗಬಾರ್ದು, ಆಡಳಿತ ಮಂಡಳಿ ಏನದು ಅಂದ್ರೆ ನಿರ್ಧಾರ ಕೈಗೊಳ್ಳಬಾರ್ದು ಅನ್ನೋದಕ್ಕೆ ಒಳಸಂಚು ಮಾಡಿಕೊಂಡು ಪ್ರೆಷರ್ ಕ್ರಿಯೇಟ್ ಮಾಡಿ ಕೋಪರೇಟಿವ್ ಇಲಾಖೆದಾಗಲಿ ಎಲ್ಲ ಕಡೆ ಪ್ರೆಷರ್ ಕ್ರಿಯೇಟ್ ಮಾಡಿಕೊಂಡು ತಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷ ಏನು ಒಂದು ದರ್ಪ ಗೌರವ ಆ ಒಂದು ಏನು ಆಟಿಟ್ಯೂಡ್ ಅದ ಅದು ಅಲ್ಲಿಗೆ ನಿಲ್ಲಿಸಬೇಕಾಯ್ತು. ಅವರು ಕಳೆದ ಚುನಾವಣೆಯಲ್ಲಿ ಸೋತಿದ್ರು, ಇನ್ನೂ ಸೋಲ್ಗೊಂಡಿದ್ರು, ಅದು ನಿಲ್ಲಿಸಬೇಕಾಯ್ತು. ಆ ಕೇಸ್ ಮುಚ್ಕೊಂಬ ಸಲುವಾಗಿ ಆಡಳಿತ ಮಂಡಳಿ ನಿರ್ಧಾರ ಕೈಗೊಂಡಿದ್ದಕ್ಕೆ ಅವರು ಮೊನ್ನೆ 20ನೇ ತಾರೀಕು ಏನಂದ್ರೆ ಈ ಎರಡು ದಿನಪತ್ರಿಕೆಗಳಲ್ಲಿ ಸುಳ್ಳು ಆರೋಪ ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ರು ಅನ್ನೋದು ನಿರ್ಧಾರ ಏನದಂದ್ರೆ ಆಡಳಿತ ಮಂಡಳಿ ಕಠಿಣವಾದ ನಿರ್ಧಾರ ನಿಲುವು ಕೈಗೊಂಡದ ಮತ್ತು ಕ್ರಮ ಜರುಗಿಸ್ರಿ ಅಂತಕೊಂಡು ವರದಿ ಮಾಡ್ಯದ. ಇನ್ನು ಅನಿವಾರ್ಯದ ನನಗೆ ಇವ್ರ ಮ್ಯಾಗ ಏನೋ ಒಂದು ಗೂಬೆ ಕೊಡಿಸ್ಬೇಕು, ಕೆಟ್ಟ ಹೆಸರು ತರಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ಯಾರೀವಿನ. ಆಡಳಿತ ಮಂಡಳಿ ಯಾವುದೇ ಒಳ ಒಪ್ಪಂದಾಗಲಿ ಕುಸನೂರು ಸರ್ವೆ ನಂಬರ್ದಲ್ಲಿ ಷಡ್ಯಂತ್ರ ಆಗಲಿ ಜನರಿಗೆ 4 ವರ್ಷ ಹಿಡ್ಕೊಂಡು ಹಂಚಿಕೆ ಮಾಡಿಲ್ಲ, ಆ ನಿವೇಶನ ಅವ್ರಿಗೆ ದೊರೆಯೋದಿಲ್ಲ, ಅವರಿಗೆ ನಿವೇಶನ ಬರಲ್ಲ ಅಂತ ಮೊದಲು ಹೇಳಿದರು. ಇವತ್ತು ಸಣ್ಣ ದಶಲಿಂದ 25-30 ಗಂಟೆ ರಿಜಿಸ್ಟ್ರೇಷನ್ ಆಗ್ಯದ. ಸೊ ಒಟ್ಟಾರೆ ಆ ಸನ್ಮಾನಿತರು ಏನು ಕಂಪ್ಲೇಂಟ್ ಮಾಡ್ಯಾರ ಆ ಸರ್ ಸಗಟಾಗಿ ನಾವು ಆಡಳಿತ ಮಂಡಳಿ ಏನದಂದ್ರೆ ಒಂದು ರೆಸೊಲ್ಯೂಷನ್ ಮಾಡಿ ಕೊಟ್ಟಿದ್ದು ಕಾಪಿನೂ ತಮ್ಮ ಕೊಟ್ಟಿನಿ, ಎನ್ಕ್ಲೋಸಸ್ ಕೊಟ್ಟಿನಿ. ಈಗ ಅವ್ರು ಮಾಡಿದ ರೆಕಾರ್ಡ್ಗಳು ಏನು ಲೋಕಾಯುಕ್ತವರು ಪ್ರಶ್ನೆಗೆ ಸಕ್ಕರ ಇಲ್ಲ ಎಲ್ಲ ಡಾಕ್ಯುಮೆಂಟ್ ಅವ್ರು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಸೊಸೈಟಿಯಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸು ಇದು ಯಾರು ಕ್ರಿಯೇಟ್ ಮಾಡಿದಲ್ಲ, ನಾಗಪ್ಪ ಹೊನ್ನಾಳಿಯರಾಗಲಿ ಹಿಂದಿನ ಆಡಳಿತ ಮಂಡಳಿಯರಾಗಲಿ ಅಥವಾ ಪ್ರಸ್ತುತ ಆಡಳಿತ ಮಂಡಳಿಗಳು ಸೃಷ್ಟಿ ಮಾಡಿದಲ್ಲದು. ಅವ್ರದೇ ರಿಜಿಸ್ಟ್ರೇಷನ್ ಅದ, ಅವ್ರದೇ ಹಸ್ತಾಕ್ಷರ ಅದ, ಆ ಯಾವ ಇಯರ್ದಾಗ ಯಾವ ಡೇಟಿಗೆ ರಿಜಿಸ್ಟ್ರೇಷನ್ ಇಂಥವೇನದ. ಈಗ 10 ಡಾಕ್ಯುಮೆಂಟ್ ಅವೆ ಇಲ್ಲಿ, 10 ಡಾಕ್ಯುಮೆಂಟ್ ವರದಿ ಏನದ ತಮಗೆಲ್ಲ ಇಲ್ಲಿ ಕೊಟ್ಟಿದ್ದೆವು. ಆಮೇಲೆ ಇಲ್ಲಿ ಒಂದು ರಾಯಚೂರು ಜಾಯಿಂಟ್ ಟ್ರಸ್ಟು ಒಂದು ಅವ್ರಿಗೆ 29C ಕಲಂದಲ್ಲಿ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಳಿಸ್ಬೇಕಾಗ್ಯದ. ಅವರು ವರದಿ ಜಾರಿ ಆದ ನಂತರ ನಾಳೆ 6ನೇ ತಾರೀಕು ಅವರಿಗೆ ಹೇರಿಂಗ್ ಕರೆದಾರ. ಅವರಿಗೆ ಯಾರಿಗೆ 29C ದಲ್ಲಿ ಒಂದು ಕಡೆ ಕ್ರಿಮಿನಲ್ ಪ್ರೊಸೀಡಿಂಗ್ ಸ್ಟಾರ್ಟ್ ಮಾಡ್ಯಾರ, ಇನ್ನೊಂದು ಕಡೆ ಈಗ ಏನು ಹಾಲಿ ನಿರ್ದೇಶಕರ ಈ ಸಂಘದಲ್ಲಿ ಆ ನಿರ್ದೇಶಕನನ್ನು ಅನರ್ಹಗೊಳಿಸ್ರಿ ಅಂತಕೊಂಡು ಒಂದು ನೋಟಿಸ್ ಇಸ್ಯೋಗ್ಯದ. ಅದಕ್ಕೆ ಅಜೆಂಡ್ ಅದ 6ನೇ ತಾರೀಕಿದ, ಇದೆಲ್ಲ 100% ಸತ್ಯವಾದಂಥ ಪೇಪರ್ಗಳು, ಯಾವುದೇ
ಮ್ಯಾನಿಪುಲೇಟ್ ಮಾಡಿಲ್ಲ ಡೂಪ್ಲಿಕೇಟ್ ಇಲ್ಲ ಯಾವ ಸೃಷ್ಟಿ ಮಾಡಿರತಕ್ಕಂತ ದಾಖಲೆಗಳಲ್ಲ ಸೋ ಇದನ್ನು ಎಲ್ಲ ಏನದರ ಆರೋಪಗಳು ಬದಿಗೊತ್ತಿ ಏನು ಆಡಳಿತ ಮಂಡಳಿ ಮ್ಯಾಗ ಏನು ನಾವೇನು ಮುಂದಿನ ಯೋಜನೆಗಳನ್ನು ಹಾಕೊಂಡಿದ್ದೆವು ಕೆರಿ ಬೋಸ ಸರ್ಕಲ್ ಇರ್ಬೋದು ಮೊತ್ತಂದು ಇರ್ಬೋದು ಜನರಿಗೆ ಏನು ನಾವು 500 ಜನರಿಗೆ ಏನು ನಾವು ಕುಸುನು ಸರ್ಮ ನಿವೇಶನಿಸಬೇಕಿದೆ ಒಟ್ಟಾರೆ 11,000 ಜನರಲ್ಲಿ ಇನ್ನೂ ಏನಾದರೂ 7,000 ರಿಂದ 8,000 ಜನರಿಗೆ ನಿವೇಶನ ರೈತ ಸದಸ್ಯರು ಆ ಸದಸ್ಯರಿಗೆ ನಾವು ನಿವೇಶನ ಕೊಡಬೇಕಾಗಿತ್ತಂದ್ರೆ ಒಂದು ಕಡೆ ಕುಸನೂರ್ ಸರ್ವೆ ನಂಬರ್ದು ಡೆವಲಪ್ಮೆಂಟ್ ಬೇಗ ಮಾಡಿರಿ ಅಲಾಟ್ಮೆಂಟ್ ಕೊಡ್ರಿ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಒಂದು ಕಡೆ ಇದ್ರೆ ಇನ್ನು ನಿವೇಶನ ರೈತ ಸದಸ್ಯರು ಏನು 9,000 ಜನರ ಅವರಿಗೆ ಹೊಸ ಬಡವಣೆ ತಗೊಳ್ರಿ ಹೊಸ ಲೇಔಟ್ಗಳು ಮಾಡಿರಿ ನಮಗೆ ನಿವೇಶನ ಕೊಡ್ರಿ ಅಂತ ಒತ್ತಡ ಇರ್ತದೆ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ನಾಗಪ್ಪ ಕೆ ಹೊನ್ನಳ್ಳಿ ಉಪಾಧ್ಯಕ್ಷ ಜಿಡಿ ನಂದಿಕೂರ್ ಕೋಶಾಧ್ಯಕ್ಷ ಎಸ್ಪಿ ಸುಳ್ಳನ್ ನಿರ್ದೇಶಕರುಗಳಾದ ಚನ್ನವೀರಯ್ಯ ಸ್ವಾಮಿ ಶರಣಬಸಪ್ಪ ಜೋಗದ್ ವಿಶ್ವನಾಥ್ ಕಟ್ಟಿಮನಿ ನಿಜಲಿಂಗಪ್ಪ ಕೊರಳ್ಳಿ ಜಯಶ್ರೀ ರವಿ ಪಾಟೀಲ್ ಪ್ರಮೀಳಾ ಪಾಟೀಲ್ ಸಿದ್ದಣ್ಣ ಪೂಜಾರಿ ಸೇರಿದಂತೆ ಇತರರಿದ್ದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಂದು ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಜರುಗಿತು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಕಲಬುರಗಿ ನಗರದ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಪರಿಸರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಆರ್ ಮೀಸೆ ಹೇಳಿದ್ದಾರೆ ಜಿಲ್ಲಾ ವಿಜ್ಞಾನ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಇಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ನಿಸರ್ಗದೊಂದಿಗೆ ಜನರನ್ನು ಜೋಡಿಸುವ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡುತ್ತಾ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ಪರಿಸರ ಇಂಜಿನಿಯರ್ ಮುನಾಫ್ ಪಟೇಲ್ ಪರಿಸರ ಅಧಿಕಾರಿ ಡಿ ದಿವಾಕರ್ ಜಿಲ್ಲಾ ವಿಜ್ಞಾನ ಕೇಂದ್ರದ ಶಿಕ್ಷಣ ಅಧಿಕಾರಿ ಆರ್ ವೆಂಕಟೇಶ್ವರಲು ಜಿಲ್ಲಾ ವಿಜ್ಞಾನಾಧಿಕಾರಿ ಸಿಎನ್ ಲಕ್ಷ್ಮೀನಾರಾಯಣ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಇದು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ